ಶರ ವೇಗದಲ್ಲಿ ಬೆಳೆಯುತ್ತಿರುವ ಗಂಗಾವತಿ ನಗರದಲ್ಲಿ ಸಂಚಾರದ ನಿಯಂತ್ರಣಕ್ಕಾಗಿ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಗಂಗಾವತಿ ನಗರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಪಿ ಪುಂಡಲಕಪ್ಪ ಜಾಧವ್ ತಿಳಿಸಿದ್ದಾರೆ. ಗಂಗಾವತಿ ನಗರದ ಸಿಬಿಎಸ್ ಸರ್ಕಲ್ ಹಾಗೂ ನೀಲಕಂಠೇಶ್ವರ ಸರ್ಕಲ್ನಲ್ಲಿರುವ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಡಿವೈಡರ್ಗಳನ್ನು ಹಾಕುವ ಮೂಲಕ ವಾಹನ ಸವಾರರಿಗೆ ಅನುಕೂಲ ಮಾಡಲಾಗಿದೆ. ಹಾಗೆಯೇ ಪ್ರತಿಯೊಬ್ಬ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಪಿ ಪುಂಡಲಕಪ್ಪ ಜಾಧವ್ ಅವರು ಮನವಿ ಮಾಡಿದ್ದಾರೆ. ಗಂಗಾವತಿ ನಗರದಲ್ಲಿ ಸಂಚಾರಿ ನಿಯಂತ್ರಣಕ್ಕಾಗಿ ಹಲವಾರು ಕ್ರಮಗಳನ್ನು ಕೈಗೊಂಡಿರುವ ಪಿಎಸ್ಐ ಪುಂಡಲಕಪ್ಪ ಜಾಧವ್ ಅವರ ಕಾರ್ಯಕ್ಕೆ ನಗರದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಂಗಾವತಿಯ ಇಂದಿರಾ ಸರ್ಕಲ್ನಲ್ಲಿ ಹಾಗೂ ಸಿಬಿಎಸ್ ಸರ್ಕಲ್ನಲ್ಲಿ ಕೊರೋನಾ ರೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಸಂಚಾರಿ ಪಿಎಸ್ಐ ಪಿ ಪುಂಡಲಕಪ್ಪ ಅವರು ವಿಶೇಷ ಕಾರ್ಯ ಮಾಡುತ್ತಿದ್ದು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಇದು ಕೊರೋನಾ ಜಾಗೃತಿ ಕಾರ್ಯಕ್ರಮ ಎದಕ್ಕೆ ಮಾಡಕತ್ತಾರ ಅಂದ್ರೆ ಮಾಸ್ಕ್ ಕಂಪಲ್ಸರಿ ಎಲ್ಲರೂ ಹಾಕೋರಿ, ಮಾಸ್ಕ್ ಹಾಕೋದು ಇರ್ಲಿಲ್ಲ ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಿಂತಲ್ಲ ಕೊರೋನಾ ಇದು ಮಾಸ್ಕ್ನು ಹಾಕ್ತಾ ಇಲ್ಲ, ಅದರಿಂದ ಗಂಗಾವತಿ ತಾಲೂಕಿನಲ್ಲಿ ಜಾಸ್ತಿ ಆಗಿದೆ. ದಯಮಾಡಿ ಎಲ್ಲರೂ ಮಾಸ್ಕಿನ ಬಗ್ಗೆ ಗಮನ ಇರಲಿ, ಮಾಸ್ಕ್ ಹಾಕೊಳ್ಳಿ. ಒಂದು 15-20 ರೂಪಾಯಿ ಕೊಟ್ಟರೆ ಮಾಸ್ಕ್ ಸಿಗುತ್ತೆ. ಖರ್ಚಿನ ಪಾತ್ರ ದಯಮಾಡಿ ಕಟ್ಟಬಾರ್ದು, ಮಾಸ್ಕ್ ಹಾಕೊಳ್ಳಿ. ಮಾಸ್ಕ್ ಹಾಕೊಂಡು ನಿಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಳಿ, ನಿಮ್ಮ ಗೆಳೆಯರಿಗೆ ಹೇಳಿ, ಯಾರು ಸಿಗ್ತಾರೆ ನೋಡಪ್ಪ ಮಾಸ್ಕ್ ಹಾಕೋರಿ. ಮಾಸ್ಕ್ ಇಲ್ಲದೆ ನಮ್ಮ ಗಂಗಾವತಿ ತಾಲೂಕು ಜಾಸ್ತಿ ಕೊರೋನಾ ಹೆಚ್ಚಾಗಿದೆ, ವೈರಸ್ ಹೆಚ್ಚಾಗಿದೆ ಅಂತೇಳಿ ತಿಳಿಸ್ರಿ ದಯಮಾಡಿ. ಓಕೆ, ಈ ಕಂಪ್ಲಿ ಸರ್ಕಲ್ನಲ್ಲಿ ಮುಂದಿನ ಕಾರ್ಯಕ್ರಮ ಕೊರೋನಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಎಲ್ಲ ಜನರಿಗೆ ತಿಳುವಳಿಕೆ ನೀಡಿರುತ್ತೇನೆ. ಏನು ನೀಡುತ್ತೇನೆ, ಕೊರೋನಾ ಈ ವೈರಸ್ COVID-19 ಜಾಸ್ತಿ ಆಗಿದ್ದರಿಂದ ಮಾಸ್ಕ್ ಹಾಕಲಾರ್ದ ಎಲ್ಲ ಕಡೆ ಹರಡ್ತಾ ಇದೆ. ದಯಮಾಡಿ ಎಲ್ಲರೂ ಮಾಸ್ಕ್ ಹಾಕೋರಿ ಅಂತೇಳಿ ಎಲ್ಲರಿಗೂ ನಾನು ತಿಳಿಸಿ ಇನ್ನೊಂದು 2-3 ಜಾಗ ನಾನು ಪ್ರೋಗ್ರಾಮ್ ಮಾಡ್ತೀನಿ, ಅದರ ಸಲುವಾಗಿ ಎಲ್ಲರಿಗೂ ಜಾಗೃತಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಗಂಗಾವತಿ ಚಿತ್ರಣಕ್ಕೆ ಬಂದು ಒಂದು ವರ್ಷ ಏನೂ ಆಗಿಲ್ಲ, ಇನ್ನೊಂದು ತಿಂಗಳು ಬಾಕಿ ಇದೆ. ಜನವರಿ ತಿಂಗಳಿಗೆ ನಮ್ಮ ಒಂದು ವರ್ಷ ಮುಗಿದಿದೆ. ಇದು ಸುಮಾರು ದಿವಸದಿಂದ ಇಲ್ಲಿ ಟ್ರಾಫಿಕ್ ಹೆಚ್ಚಾಗಿದ್ದರಿಂದ ನೀಲಕಂಠೇಶ್ವರ ಸರ್ಕಲ್ ಸಿಗ್ನಲ್ ಇದ್ದಿದ್ದಿಲ್ಲ, ಆ ಸಿಗ್ನಲನ್ನು ಏನಾದ್ರು ಮಾಡಿ ಅದನ್ನು ಓಪನ್ ಮಾಡ್ತೀನಿ. ನಂತರ ಇವು ಡಿವೈಡರ್ ಕೂಡ ಬೇರೆ ಕಡೆ ಹಾಕಿ ಯಾರಿಗೂ ತೊಂದರೆ ಆಗಲಾರ್ದಂಗೆ ಸುಗಮವಾಗಿ ಸಾಗಲಿ ಸಂಚಿ ವಾಹನಗಳಂತೇಳಿ ದಿನದಿನ ಹೆಚ್ಚಾಗಿದೆ ವಾಹನ. ಹೀಗಾಗಿ ಈ ರೋಡ್ ಭಾಳ ಹತ್ತಿದೆ, ರೋಡು ಭಾಳ ಕಮ್ಮಿ ಇರೋದ್ರಿಂದ ಟ್ರಾಫಿಕ್ ಕೂಡ ಭಾಳ ಕಷ್ಟ ಆಗಿದೆ. ಆದರೂ ಕೂಡ ಇದ್ದಿದ್ದಾಗ ನಾನು ಈಗ ಒಂದು ಮಟ್ಟಕ್ಕೆ ತಂದೀನಿ. ಆದಷ್ಟು ಬೇಗ ನಾನು ಈ ಗಂಗಾವತಿ ನಗರದಲ್ಲಿ ಗಂಗಾವತಿ ಎರಡೂ ಸಿಗ್ನಲ್ ಪಾಯಿಂಟ್ ಆಗಲಿ, ಗಾಂಧಿ ಸರ್ಕಲ್ ಆಗಲಿ, ಎಲ್ಲ ಕಡೆ ನಾವು ಪಾಯಿಂಟ್ ಸಿಬ್ಬಂದಿಗೆ ಹಾಕಿ ಕಂಟ್ರೋಲ್ ಮಾಡ್ತೀನಿ. ಮುಂದಾದರೂ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ವೈಟ್ ಲೈನ್ ಹಾಕಿಲ್ಲ, ಅದು ವೈಟ್ ಲೈನ್ ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡಕತ್ತೀನಿ. ಎರಡೂ ಸಿಗ್ನಲ್ಗೆ ವೈಟ್ ಲೈನ್ ಹಾಕ್ತೀನಿ, ಅದ್ರ ಬಗ್ಗೆ ನಾನು ಪ್ರಯತ್ನ ಅಂತೂ ಮಾಡಿ ಆದಷ್ಟು ಮಟ್ಟಿಗೆ ಜನರಿಗೆ ಏನು ತೊಂದರೆ ಆಗೋದು ನಾನು ಕರ್ಕೊಂಡು ನೀಲಕಂಠ ಸರ್ಕಲ್ 4 ದಿಕ್ಕಿಗೆ, ಸಿಬಿ ಸರ್ಕಲ್ 4 ದಿಕ್ಕಿಗೆ ಡಿವೈಡರ್ ಇದ್ದಿದ್ದಿಲ್ಲ. ಆ ಡಿವೈಡರ್ ಇಲ್ಲದಕ್ಕೆ ಅದು ಹಿಗ್ಗಾಬಿಕ್ಕಿ ಯಾಕಂದ್ರೆ ಅವರು ಮಾ ಸೈಕಲ್ ಮಾಡಲಿ ಫೋರ್ವೀಲರ್ ಆಗಲಿ ಹೋಗ್ತಿದ್ರು. ಈಗ ಎಷ್ಟೋ ಕಂಟ್ರೋಲ್ ಬಂದಿದೆ, ದಿನ ಬೆಳಗ್ಗೆ ಇಬ್ಬರು ಸಿಬ್ಬಂದಿ, ಸಾಯಂಕಾಲ ಇಬ್ಬರು ಸಿಬ್ಬಂದಿ ಹಾಕಿ ಅವರಿಗೆ ಯಾವ ರೀತಿ ಏನು ಸಿಗ್ನಲ್ ಇದ್ರ ಬಗ್ಗೆ ನಾನು ಅವರಿಗೆ ತಿಳಿ ಅವರಿಗೆ ಹೇಳ್ತಾ ಇದ್ದೀನಿ. ಅದೇ ಪ್ರಕಾರ ಅವ್ರು ಪಾಲನೆ ಮಾಡ್ಕೊಂಡು ಹೊಂಟರ, ಯಾರು ಸಿಗ್ನಲ್ ಜಂಪ್ ಮಾಡಿದರೆ ಅವರಿಗೆ ಮ್ಯಾಕ್ಸಿಮಮ್ ಫೈನ್ ಹಾಕಿ ಅವ್ರಿಗೆ ತಿಳಿಸಿ ಹೇಳ್ತೀನಿ. ತ್ರೀ ವೀಲರ್ ಆಟೋ ಟಮ್ ಟಮ್ ಟಾಟಾ ಬಿಡ್ತಿತ್ತು, ಅದಕ್ಕೊಂದು ಸಿಸ್ಟಮ್ ಮಾಡಿ ನಾನು ಒಂದು ಬ್ಯಾರಿಕೇಡ್ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ಘಾಟ್ಗಿ ದೇಸಾಯಿ ಕ್ಯಾಂಪು ಶ್ರೀರಾಮ್ ನಗರ ಈ ಗಾಡಿಗಳು ನಿಲ್ಲಬೇಕು. ಕಂಪ್ನಿ ರೋಡಿಗೂ ಕೂಡ ಅಲ್ಲಿ ಒಂದು ಬ್ಯಾರಿಕೇಡ್ ಹಾಕಿನಿ. ಇಲ್ಲಿಂದ ಇಲ್ಲಿವರೆಗೂ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ ಈ ಕಡೆ ಅದು ಲೈನ್ ಪ್ರಕಾರ ಒಬ್ಬೊಬ್ಬರು ಬಂದು ಹೋಗ್ಬೇಕಂತ ಹೇಳಿದ್ದೆ. ಒಬ್ಬರು ಹೋಗ್ತಾರೆ, ಒಬ್ಬರು ಹೋಗ್ತಾರೆ, ಅಲ್ಲಿಗೆ ರೋಡ್ ಇರ್ತಾರೆ.
ಫೈನ್ ಆಗಿದೆ, 500 ಫೈನ್ ಆಗಿದೆ. ಅವರೆಲ್ಲ ಅವ್ರು ಮಾಡಿ ಹೋಗ್ಬ ನಾವು ಹೇಳಿದಾಗ ಅವ್ರಿಗೆ ಆಗಿದೆ. ಇಷ್ಟು ನಾನು ಹೆಚ್ಚಿನ